ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್. ಈಶ್ವರಪ್ಪನವ್ರನ್ನೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗೂ ಅವ್ರು ಸೆಟ್ಲ್ ಮಾಡ್ತಾರೆ, ನನಗೆ ಆ ಭರವಸೆ ಇದೆ. ಸರ್, ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ ಮುಟ್ಟೋ ತಾಕತ್ ಬಿ ಜೆ ಪಿಯವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರನ್ನೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗೂ ಅವ್ರು ಸೆಟ್ಲ್ ಮಾಡ್ತಾರೆ, ನನಗೆ ಆ ಭರವಸೆ ಇದೆ. ಡಿ ಕೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ. ಹಾಂ, ಈಗ ನೋಡಿ, ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಸರು ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ, ಸೋಲ್ತೀವಿ ಅನ್ನೋ ಭಯನ? ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್. ಸರ್, ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ ಮುಟ್ಟೋ ತಾಕತ್ ಬಿ ಜೆ ಪಿಯವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರನ್ನೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗೂ ಅವ್ರು ಸೆಟ್ಲ್ ಮಾಡ್ತಾರೆ, ನನಗೆ ಆ ಭರವಸೆ ಇದೆ. ಡಿ ಕೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ. ಹಾಂ, ಈಗ ನೋಡಿ, ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಸರು ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ, ಸೋಲ್ತೀವಿ ಅನ್ನೋ ಭಯನ? ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್.